ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ತುಂಬಾ ಸುಲಭವಾಗಿ ನಿಮಗೆ ಮೊಟ್ಟೆ ಸಾರು ಮಾಡೋದು ತೋರಿಸ್ಕೊಡ್ತೀನಿ. ಮೊಟ್ಟೆ ಅಂದರೆ ಇಷ್ಟಪಡೋಗೆ ಖಂಡಿತ ಈ ರೆಸಿಪಿನ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಅದರಲ್ಲೂ ಬ್ಯಾಚುಲರ್ ಅಂತೂ ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋಂಥ ರೆಸಿಪಿ, ತುಂಬಾ ಟೇಸ್ಟಿಯಾಗಿ ಸುಲಭವಾಗಿ ಯಾವ ರೀತಿ ಮೊಟ್ಟೆ ಸಾರನ್ನ ಮಾಡ್ಕೊಡೋದಂತ ತೋರಿಸ್ಕೊಡ್ತೀನಿ, ಬನ್ನಿ ಇವಾಗ ನೋಡ್ಕೊಬರೋಣ. ಮೊದಲಿಗೆ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಒಂದು 2 ಟೇಬಲ್ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿಯಾದ ಮೇಲೆ ಇದಕ್ಕೆ ಮೀಡಿಯಮ್ ಸೈಜ್ 2 ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಮಸಾಲೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ಈರುಳ್ಳಿ ಜಾಸ್ತಿ ಆದ್ರೂ ಸಾಂಬಾರು ಅನ್ನೋದು ಸಿಹಿ ಬಂದುಬಿಡುತ್ತೆ, ಅದಕ್ಕೋಸ್ಕರ ಈಗ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ನಾವು ಯಾವುದೇ ರೀತಿ ಈ ಥರ ಮಸಾಲೆ ಸಾರು ಮಾಡಿ ನೀವು ಫ್ರೈ ಮಾಡಿ ರುಬ್ಬೋದ್ರಿಂದ ನಿಮಗೆ ಗ್ಯಾಸ್ಟಿಕ್ ಅನ್ನೋದಾಗೋದಿಲ್ಲ. ಇವಾಗ ನೋಡಿ, 1 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಟಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಹಾಕ್ಕೊಳ್ಳಿ. ಈಗ ಇದಕ್ಕೆ 1 ಇಂಚು ಶುಂಠಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. 1 ಟೀಸ್ಪೂನ್ ಆಗೋಷ್ಟು ಸೋಮ್ಕಾಳು ಹಾಕ್ಕೊತಾ ಇದ್ದೀನಿ. ಸೋಮ್ಕಾಳು ನಿಮ್ಗೆ ಇಷ್ಟ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು, ಆದರೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಇದನ್ನೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸೊ ತುಂಬ ಜನ ಹಸಿ ಮಸಾಲೆ ರುಬ್ಬಿ ಮಾಡ್ತಾರೆ, ಹಸಿರು ಮಸಾಲೆ ರುಬ್ಬಿ ಮಾಡೋದೇ ಟೇಸ್ಟ್ ಬೇರೆ ಥರ ಇರುತ್ತೆ, ಇದು ಒಂದ್ಸರಿ ಟ್ರೈ ಮಾಡಿ ನೋಡಿ. ಈಗ ಇದಕ್ಕೆ 1 ದೊಡ್ಡ ಸೈಜ್ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಹುಳಿ ಟೊಮೊಟೊ ಆದರೆ ಚಿಕ್ಕದು ಹಾಕ್ಕೊಳ್ಳಿ, ಫಾರಮ್ ಟೊಮೊಟೊ ಆದರೆ ದೊಡ್ಡದೇ ಹಾಕ್ಕೊಬೋದು. ನಾನು ದೊಡ್ಡ ಸೈಜ್ ಟೊಮೊಟೊ ಫಾರಮ್ ಟೊಮೊಟೊ ಯೂಸ್ ಮಾಡಿದ್ದೀನಿ. ಈಗ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಅಂದರೆ ಒಂದು ಸ್ವಲ್ಪ ಅಸ್ಕಿ ಟೊಮೊಟೊದ ಮೇಲೆ ಇದೆಯಲ್ಲ ಸಿಪ್ಪೆ, ಅದೆಲ್ಲ ಸ್ವಲ್ಪ ಸಾಫ್ಟಾಗಿ ಕರಗಬೇಕು. ಇವಾಗ ನೋಡ್ತಾ ಇರ್ಬೋದು, 1/2 ಭಾಗದಷ್ಟು ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದೆ. ಈಗ ಕೊನೆಯಲ್ಲಿ ಸ್ಟೌ ಆಫ್ ಮಾಡಿಕೊಂಡು ಇದಕ್ಕೆ 2 ಸ್ಪೂನ್ ಧನಿಯಾ ಪುಡಿ, 2 ಸ್ಪೂನ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ, ಸ್ಟೌ ಆಫ್ ಮಾಡಿ ಹಾಕ್ಕೊಳ್ಳಿ. ಈ ಥರ ಮಾಡೋದ್ರಿಂದ ನಿಮಗೆ ಆ ಮಸಾಲೆನಲ್ಲಿ ಹಸಿ ಸ್ಮೆಲ್ ಅನ್ನೋದು ಇರೋದಿಲ್ಲ. ಇವಾಗ ನೋಡ್ತಾ ಇರ್ಬೋದು, ಇವಾಗ ಇದನ್ನು ಫ್ರೈ ಮಾಡಿದ್ಮೇಲೆ ಇದು ಪೂರ್ತಿ ತಣ್ಣಗಾಗ್ಬಿಡ್ತೀನಿ. ಈಗ ತಣ್ಣಗಾಗಿದೆ, ಈಗ ಇದನ್ನು ನಾವು ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಬರೋಣ. ಇದಕ್ಕೆ ನಾನು ತೆಂಗಿನಕಾಯಿನೂ ಯೂಸ್ ಮಾಡ್ತಾ ಇಲ್ಲ, ನೀವು ಬೇಕಂದರೆ ತೆಂಗಿನಕಾಯಿ ಹಾಕ್ಕೋಬೋದು. ಈಗ ಒಂದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಫ್ರೈ ಮಾಡಿರೋಂಥ ಮಸಾಲೆ ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಬಂದುಬಿಟ್ಟು 1/2 ಕಪ್ ಆಗೋಷ್ಟು ಹಾಕ್ಕೊಳ್ಳಿ. ಮತ್ತು ನಿಮಗೆ ತೆಂಗಿನಕಾಯಿ ಬೇಕಂದರೆ ತೆಂಗಿನಕಾಯಿ ಇಲ್ಲಿ ಹಾಕ್ಕೋಬೋದು. ಮತ್ತು ಚಕ್ಕೆ ಲವಂಗ ಗಸಗಸ ಅದೇನು ಯೂಸ್ ಮಾಡಿಲ್ಲ, ಯಾಕಂದರೆ ಇದ್ರ ಬದಲಾಗಿ ನಾನು ಬೇರೆ ಮಸಾಲೆ ಹಾಕ್ಕೊತಾ ಇದ್ದೀನಿ. ಈಗ ಅದೇ ಕಡಾಯಲ್ಲಿ ಒಂದು ಸ್ವಲ್ಪ ನೀರು ಹಾಕಿದ್ದೆ, ಅದನ್ನು ಹಾಕ್ಕೊಂಡು ಇದನ್ನು ರುಬ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇವಾಗ ಮಸಾಲೆ ರೆಡಿಯಾಗಿದೆ, ಇವಾಗ ಮೊಟ್ಟೆ ಸಾರು ಮಾಡೋದು ನೋಡೋಣ. ಈಗ ಅದೇ ಕಡಾಯಿಗೆ ನಾನು 1/3 ಟೇಬಲ್ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ 1 ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು, ಯಾಕಂದರೆ ನಾವು ಮಸಾಲೆ ರುಬ್ಬೋದಕ್ಕೂ ಯೂಸ್ ಮಾಡಿದ್ದೀರಿ, ಒಗ್ಗರಣೆಗೂ ಒಂಚೂರು ಹಾಕೋಬೇಕಾಗುತ್ತೆ. ಈರುಳ್ಳಿನ ಸ್ವಲ್ಪ ಸಾಫ್ಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೀವು ಇದೇ ಕ್ವಾಂಟಿಟಿಯಲ್ಲಿ ಜಾಸ್ತಿ ಮೊಟ್ಟೆ ಕೂಡ ಹಾಕೋಬೋದು. ನಾನು ಇವತ್ತು 5 ಮೊಟ್ಟೆ ಯೂಸ್ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ 1/2 ಟೇಬಲ್ಸ್ಪೂನ್ ಆಗೋಷ್ಟು ಪುದೀನ ಸೊಪ್ಪಿತ್ತು, ಅದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ, ಹಾಗೆ 1 ಕಡ್ಡಿ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಪುದೀನ ಇಲ್ಲಾಂದರೆ ಕೊತ್ತಂಬರಿ ಕೂಡ ಹಾಕ್ಕೊಬೋದು. ಪುದೀನ ಹಾಕಿದ್ರೆ ನಿಮಗೆ ಫ್ಲೇವರ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾವು ರುಬ್ಬಿರೋಂಥ ಮಸಾಲೆನೂ ಹಾಕ್ಕೊಳ್ಳೋಣ, ನೋಡ್ತಾ ಇರ್ಬೋದು. ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ, ತರತರಿಯಾಗಿ ರುಬ್ಬಕ್ಕೆ ಹೋಗಬೇಡಿ. ನಾನು ಹೇಳ್ದಂಗೆ ಇದಕ್ಕೆ ನೀವು ಬೇಕಂದರೆ ತೆಂಗಿನಕಾಯಿ ಕೂಡ ಹಾಕ್ಕೋಬೋದು, ಹಾಕೋದಾದರೆ 1/4 ಕಪ್ ಆಗೋಷ್ಟು ತೆಂಗಿನಕಾಯಿ ಹಾಕ್ಕೊಳ್ಳಿ. ಮತ್ತು ಇವಾಗ ನೋಡಿ, ಈ ಮಸಾಲೆಲ್ಲ ಹಾಕಿದ್ಮೇಲೆ ಇದಕ್ಕೆ ಇನ್ನು ಉಳಿದಿರೋಂಥ ಸ್ಪೈಸಸ್ ಕೂಡ ಸೇರಿಸ್ಕೊಳ್ಳೋಣ. ಇಲ್ಲಿ ನಾನು 1/4 ಟೀಸ್ಪೂನ್ ಅರಿಶಿನನು, 1 ಟೀಸ್ಪೂನ್ ಆಗೋಷ್ಟು ಮೊಟ್ಟೆ ಮಸಾಲ, ಇದು ಅಂಗಡಿಗಳಲ್ಲಿ ಸಿಗುತ್ತೆ. ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಗರಂ ಮಸಾಲ ಅಥವಾ ಚಿಕನ್ ಮಸಾಲ, ಮಟನ್ ಮಸಾಲ ಯಾವುದಾದ್ರೂ ಯೂಸ್ ಮಾಡ್ಬೋದು. ನಿಮಗೆ ಆಪ್ಷನಲ್ಲಿ ಕೊಟ್ಟಿರೋದು ನಾನು, ಅದೇ ನಾನು ಇವತ್ತು ಮೊಟ್ಟೆ ಮಸಾಲೆನೇ ಯೂಸ್ ಮಾಡಿದ್ದೀನಿ. ಈಗ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಸ್ವಲ್ಪ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ. ಈಗ ಅದೇ ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ಅದೇ ಆ ಮಸಾಲೆ ಎಲ್ಲ ಉಳಿದಿರುತ್ತಲ್ವ ಜಾರಲ್ಲಿ ಅಂಟ್ಕೊಂಡಿರುತ್ತಲ್ಲ, ಅದೆಲ್ಲ ವೇಸ್ಟ್ ಮಾಡೋಕೆ ಹೋಗಬಾರ್ದು. ನೀರು ಹಾಕ್ಬಿಟ್ಟು ಅದನ್ನು ನೀವು ಹಾಕ್ಕೋಬೇಕಾಗುತ್ತೆ. ಈಗ ನಿಮಗೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನೋಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಖಾರ ನಿಮ್ಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ನಿಮ್ಗೆ ಏನಾದರೂ ಕೆಂಪಿಗೆ ಗ್ರೇವಿ ಕೆಂಪಿಗೆ ಬೇಕಂದರೆ ನೀವು ಮಸಾಲೆ ರುಬ್ಬೋವಾಗ ಖಾರದ ಪುಡಿ ಹಾಕೋಕೆ ಹೋಗಬೇಡಿ. ಈಗ ನೋಡ್ತಾ ಇರ್ಬೋದು ನೀರು ಹಾಕ್ಕೊತಾ ಇದ್ದೀನಿ. ನಿಮಗೆ ಮಸಾಲೆ ರುಬ್ಬೋವಾಗ ಖಾರದ ಪುಡಿ ಬೇಡ ಅಂದರೆ, ಈರುಳ್ಳಿ ಫ್ರೈ ಮಾಡ್ತೀನಲ್ಲ ಒಗ್ಗರಣೆಯಲ್ಲಿ, ಆವಾಗ ಹಾಕ್ಕೊಂಡ್ರೆ ಖಾರದ ಪುಡಿ ನಿಮಗೆ ಕೆಂಪಿಗೆ ಬರುತ್ತೆ ಗ್ರೇವಿ, ಇಲ್ಲಾಂದರೆ ನಾರ್ಮಲ್ ಕಲರಲ್ಲಿ ಇರುತ್ತೆ. ಇವಾಗ ನೋಡಿ, ನನಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡಿದ್ದೀನಿ. 1-2 ನಿಮಿಷ ಕುದಿಸ್ಕೊಂಡಿದ್ದೆ. ಇವಾಗ ಇದನ್ನು 1-3 ನಿಮಿಷ ಕುದಿಸಿದ್ದೀನಲ್ವ, ಇವಾಗ ಮೊಟ್ಟೆ ಹಾಕ್ಕೊಳ್ಳೋಣ. ಇದಕ್ಕೆ 2 ಥರ ಆಪ್ಷನಲ್ಲೂ, ನೀವು ಬೇಕಂದರೆ ಮೊಟ್ಟೆನ ಬೇಯಿಸಿ ಕೂಡ ಹಾಕಿ 1-2 ನಿಮಿಷ ಬಿಟ್ಟು ಇಳಿಸ್ಕೋಬೋದು. ಆದರೆ ನಾನು ಇವತ್ತು ಡೈರೆಕ್ಟಾಗಿ ಇದರಲ್ಲೇ ಮೊಟ್ಟೆ ಹಾಕ್ತೀನಿ.
ಇದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ, ಯಾಕಂದರೆ ನಿಮಗೆ ತಿನ್ನೋವಾಗ ಸಪ್ಪೇನೂ ಅನಿಸೋದಿಲ್ಲ. ಮೊಟ್ಟೆ ಉಪ್ಪು ಕರಲ್ಲ ಇಟ್ಕೊಂಡು ಚೆನ್ನಾಗಿ ಊಟದ ಜೊತೆ ನೆಂಚ್ಕೊಳಕ್ಕೆ ಸೂಪರಾಗಿರುತ್ತೆ. ಇವಾಗ ನೀವು ಡೈರೆಕ್ಟಾಗಿ ಮೊಟ್ಟೆನ ಕಡಾಯಲ್ಲಿ ಒಡೆದಾಕ್ಬೋದು, ಬೈ ಚಾನ್ಸ್ ಏನಾದರೂ ಮಿಸ್ ಆಗಿ ಅದು ಸಿಪ್ಪೆ ಬಿದ್ದೋದ್ರೆ ಮತ್ತೆ ಎತ್ತಕ್ಕಾಗೋದಿಲ್ವಲ್ಲ, ಅದಕ್ಕೆ ಒಂದು ಬೌಲಿಗೆ ಮೊಟ್ಟೆ ಒಡೆದ್ಬಿಟ್ಟು ಹಾಕ್ಕೊಳ್ಳಿ. ಅಥವಾ ನೀವು ಸಾಂಬಾರು ಸೌಟಲ್ಲೇ ಮೊಟ್ಟೆನ ಹೊರದ್ಬಿಟ್ಟು ಕೂಡ ಹಾಕ್ಕೊಬೋದು. ನಿಧಾನಕ್ಕೆ ಹಾಕಬೇಕು, ಯಾಕಂದರೆ ಇದನ್ನು ನೀವು ಮಾಡೋ ಮೆಥಡ್ ಯಾವ ರೀತಿ ಇರಬೇಕಂದ್ರೆ, ಸಾಂಬಾರು ಚೆನ್ನಾಗಿ ಕುದ್ದಾದಮೇಲೆ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಡೋಕೆ ಹೋಗಬೇಡಿ. ಅಂದರೆ ಸಿಮ್ಮಲ್ಲಿ ಇಟ್ಬಿಡಬೇಕು, ಸ್ಟೌವ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಮೊಟ್ಟೆ ಹಾಕ್ಕೋಬೇಕು. ಮೊಟ್ಟೆ ಹಾಕಿದ್ಮೇಲೆ ಇದನ್ನು ಮತ್ತೆ ನೀವು ಒಂದು 3-4 ನಿಮಿಷ ಇದನ್ನು ಕುದಿಸ್ಕೋಬೇಕಾಗುತ್ತೆ. ಮತ್ತು ಯಾವುದೇ ಕಾರಣಕ್ಕೂ ಸೌಟಿಂದ ಮಿಕ್ಸ್ ಮಾಡೋಕ್ಕೆ ಹೋಗ್ಬಾರ್ದು. ಇವತ್ತು ನಾನು 5 ಮೊಟ್ಟೆ ಯೂಸ್ ಮಾಡಿದ್ದೀನಿ, ಇದೇ ಗ್ರೇವಿಗೆ ನೀವು 7 ಅಥವಾ 8 ಮೊಟ್ಟೆ ಕೂಡ ಹಾಕ್ಕೊಬೋದು. ನಿಮಗೆ ಸಾಂಬಾರು ಎಷ್ಟು ಬೇಕೋ ನಿಮ್ಮ ಜನ ಕ್ವಾಂಟಿಟಿ ಮನೇಲಿ ನೋಡಿಕೊಂಡು ನೀವು ಮಸಾಲೆ ಕೂಡ ಇನ್ಕ್ರೀಸ್ ಮಾಡ್ಕೋಬೋದು. ಇವಾಗ ನೋಡ್ತಾ ಇರ್ಬೋದು, ಒಂದು 3-4 ನಿಮಿಷ ಬಿಟ್ಟಿದ್ಮೇಲೆ ಮೊಟ್ಟೆ ಎಲ್ಲ ಚೆನ್ನಾಗಿ ಬೆಂದಿದೆ. ಆದ್ರೂ ನಿಮ್ಗೆ ಒಂದ್ಸರಿ ಚೆಕ್ ಮಾಡಿ ತೋರಿಸ್ತೀನಿ ನೋಡಿ, ಬೆಂದಿದೆಯಾ ಇಲ್ವಾ ಅಂತ. ಯಾಕಂದರೆ ಇವಾಗ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಟಿದೆ, ಸೊ ಸಾಂಬಾರು ಘಮನು ಚೆನ್ನಾಗಿ ಬಂದಿದೆ. ಇವಾಗ ನೋಡ್ತಾ ಇರ್ಬೋದು, ಇವಾಗ ಇದನ್ನು ಕಟ್ ಮಾಡಿ ತೋರಿಸ್ತೀನಿ. ಆಲ್ಮೋಸ್ಟ್ ಮೊಟ್ಟೆ ಮೇಲೆ ಲೇಯರ್ ಎಲ್ಲ ಚೆನ್ನಾಗಿ ಬೆಂದಿದೆ, ಆದರೆ ಒಳಗಡೆ ಎಲ್ಲೋ ಏನಿದೆ ಅದು ಬೆಂದಿಲ್ಲ. ಅಂದರೆ ಇನ್ನೊಂದು 10% ಬೇಯಬೇಕು. ಅಂದರೆ ಇದನ್ನು ಒಂದು 2 ನಿಮಿಷ ಆಗಿ ಬಿಟ್ಬಿಡ್ತೀನಿ ನಾನು, ಯಾವುದೇ ಕಾರಣಕ್ಕೂ ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬಾರ್ದು ಮೊಟ್ಟೆ ಹಾಕಿದ್ಮೇಲೆ. ಸೊ ನಾನು ಹೇಳೋ ಥರ ಟಿಪ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಿಮಗೆ ಮೊಟ್ಟೆ ಸಾರು ಅನ್ನೋದು ಚೆನ್ನಾಗಿ ಬರುತ್ತೆ. ಇವಾಗ ಪೂರ್ತಿ ಕಂಪ್ಲೀಟಾಗಿ ಮೊಟ್ಟೆ ಸಾರು ರೆಡಿಯಾಗಿದೆ, ನಿಮಗೆ ಬೇಕಾಗಿರುವಂಥ ಥಿಕ್ನೆಸ್ಸಲ್ಲೂ ಬಂದಿದೆ ಸಾಂಬಾರು. ಇವಾಗ ಇದನ್ನು ಮತ್ತೆ ಬೇಯಿಸ್ಬೇಕಂತ ಏನಿಲ್ಲ, ಕೊನೆಯಲ್ಲಿ ಕೊತ್ತಂಬರಿ ಹಾಕಿ ಇಳಿಸ್ಕೊತೀನಿ. ಈ ಮೊಟ್ಟೆ ಸಾರು ಮಾಡಿದ ದಿವಸ ನಾವು ಮನೆಯಲ್ಲಿ ಚಪಾತಿ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು ಚಪಾತಿ ಜೊತೆಗೆ. ಈಗ ಕೊನೆಯಲ್ಲಿ ಕೊತ್ತಂಬರಿ ಹಾಕಿ ಸ್ಟೌ ಆಫ್ ಮಾಡ್ಕೊತಾ ಇದ್ದೀನಿ. ಅದರಲ್ಲೂ ಮೊಟ್ಟೆ ಇಷ್ಟಪಡೋರು ಮತ್ತು ಡಿಫ್ರೆಂಟಾಗಿ ಮಾಡಬೇಕನ್ನೋರು ಈ ಥರ ರೆಸಿಪಿನ ಟ್ರೈ ಮಾಡಿ, ಮತ್ತು ಫಸ್ಟ್ ಟೈಮ್ ಏನಾದರೂ ಮೊಟ್ಟೆ ಸಾರು ಮಾಡಬೇಕಂದ್ರೂ ಈ ರೆಸಿಪಿನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಇದನ್ನು ನೀವು ಚಪಾತಿ ಪೂರಿ ಪರೋಟಗಂತೂ ಸೂಪರಾಗಿರುವಂಥ ಕಾಂಬಿನೇಷನ್ ಗ್ರೇವಿ ಇದು. ಅನ್ನದ ಜೊತೆಗೂ ತಿನ್ಬೋದು, ಬಿಸಿ ಬಿಸಿ ಮುದ್ದೆಗೂ ತಿನ್ಬೋದು, ನಿಮ್ಗೆ ಯಾವ ಥರ ಬೇಕಾ ಥರ ಸರ್ವ್ ಮಾಡ್ಕೋಬೋದು. ಖಂಡಿತ ಇವತ್ತು ತೋರಿಸಿರುವಂಥ ಮೊಟ್ಟೆ ಸಾರು ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ, ನೀವು ಮನೇಲಿ ಇದೇ ರೀತಿ ಟ್ರೈ ಮಾಡಿ ನೋಡಿ. ನಿಮಗೂ ಯಾವ ರೀತಿ ಬಂತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಮತ್ತಷ್ಟು ಈಸಿ ರೆಸಿಪಿಗೆ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.